ಈ ವಿಡಿಯೋನಲ್ಲಿ ಡಾಗ್ ಪಪ್ಪೀಸ್ ಗಳಿಗೆ ಮತ್ತು ಅಡಲ್ಟ್ ಡಾಗ್ಗೆ ಎರಡಕ್ಕೂ ಪಾಟಿ ಟ್ರೈನಿಂಗ್ ಹೇಗೆ ಕೊಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಷ್ಟೋ ಜನ ಮನೆಗೆ ನಾಯಿ ತಂದ ತಕ್ಷಣ ಈ ವಿಡಿಯೋ ನೋಡಲ್ಲ, ಅಂದ್ರೆ ಮರಿ ಇದ್ದಾಗಲೇ ಈ ವಿಡಿಯೋ ನೋಡಲ್ಲ, ಅದು ಅಡಲ್ಟ್ ಆಗಿ ದೊಡ್ಡದಾದ್ಮೇಲೆ ಮನೆಯಲ್ಲೇ ಗಲೀಜು ಮಾಡ್ತಿರ್ಬೇಕಾದ್ರೆ ಈ ಟೈಮಲ್ಲಿ ಟ್ರೈನಿಂಗ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಆಕ್ಚುಲ್ ಆಗಿ ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ನಾಯಿ ದೊಡ್ಡದಾಯ್ತು ಅಂದ್ರೆ, ಅಂದ್ರೆ ಅಡಲ್ಟ್ ಆಯ್ತು ಅಂತ ಅಂದ್ರೆ ನೀವು ಮರಿನಲ್ಲಿ ಏನ್ ಟ್ರೈನಿಂಗ್ ಕೊಡ್ತೀರಾ ಅದು ಪರ್ಮನೆಂಟ್ ಆಗಿ ಉಳಿಯುತ್ತೆ. ಬಟ್ ತೊಂದ್ರೆ ಇಲ್ಲ, ಈ ವಿಡಿಯೋನಲ್ಲಿ ಪಪ್ಪೀಸ್ಗೆ ಮತ್ತೆ ಅಡಲ್ಟ್ ಆಗಿಗೆ ಎರಡಕ್ಕೂ ಟ್ರೈನ್ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಹೇಳ್ಬೇಕು ಅಂತ ಅಂದ್ರೆ ಪಪ್ಪೀಸ್ಗಳಿಗೆ ಹೇಳ್ತಾ ಹೋಗ್ತೀನಿ, ಅಡಲ್ಟ್ಗೆ ಇದಾದ್ಮೇಲೆ ಹೇಳ್ತೀನಿ. ಪಪ್ಪೀಸ್ಗಳಿಗೆ ಏನಾಗುತ್ತೆ ಅಂತ ಅಂದ್ರೆ ಅದ್ರ ಸ್ಟಮಕ್ ಕೆಪಾಸಿಟಿ ತುಂಬಾ ಕಮ್ಮಿ ಇರುತ್ತೆ. ಸೊ ನೀವು ಡೈಲಿ ಎಷ್ಟು ಟೈಮ್ ಫೀಡ್ ಮಾಡ್ತೀರಾ ಅಷ್ಟು ಟೈಮ್ ಹೊರಗಡೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಇವಾಗ ಮಿನಿಮಮ್ ಅಂದ್ರೂ 5 ಟೈಮ್ಸ್ ಫೀಡ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಆ 5 ಟೈಮ್ಸ್ ನೀವು ಊಟ ಮಾಡಿ ಒಂದು 5 ನಿಮಿಷದ ಒಳಗಡೆ ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಬಟ್ ಅಡಲ್ಟ್ಸ್ ಹಿಂಗಲ್ಲ, ಅಡಲ್ಟ್ಸ್ ಬೇರೆನೇ ಇರುತ್ತೆ. ಏನಕ್ಕೆ 5 ನಿಮಿಷದ ಒಳಗಡೆ ಅಂತ ಅಂದ್ರೆ ಸ್ಟಮಕ್ ಕೆಪಾಸಿಟಿ ಕಮ್ಮಿ ಇರುತ್ತೆ, ಅದು ಹೋಲ್ಡ್ ಮಾಡೋ ಶಕ್ತಿನೂ ಅಷ್ಟೊಂದು ಇರಲ್ಲ. ಸೊ ಅದು ಏನ್ ಮಾಡುತ್ತೆ, ತಿಂದ ತಕ್ಷಣ ಹೊರಗೆ ಹೋಗೋದನ್ನ ಅಂದ್ರೆ ಗಲೀಜು ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿರುತ್ತೆ. ನೀವು ಅದಕ್ಕೆ ಪಪ್ಪಿ ಸಿಕ್ತು ಅಂತ ಅಂದ್ರೆ ಆಗಿಂದಾಗ್ಲೇ ಯಾವಾಗ ಊಟ ಮಾಡಿಸ್ತೀರ ತಿಂಡಿ ಮಾಡಿಸ್ತೀರ ಆಗಿಂದಾಗ್ಲೇ ಕರ್ಕೊಂಡು ಹೋಗ್ಬಿಡಿ. ಮತ್ತೆ ಹೊರಗೆ ಅಂತ ಅಂದ್ರೆ ನೀವು ಪೂರ್ತಿ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗ್ಬಿಡ್ಬೇಡಿ, ಅಂದ್ರೆ ಫೀಲ್ಡಿಗೆಲ್ಲ ಕರ್ಕೊಂಡು ಹೋಗ್ಬಿಡಿ. ಬೇರೆ ನಾಯಿಗಳೆಲ್ಲ ಯೂರಿನ್ ಪಾಸ್ ಮಾಡಿರೋದು, ಗಲೀಜು ಮಾಡಿರೋದು, ಈ ತರ ಎಲ್ಲ ಇರುತ್ತೆ, ಅದನ್ನೆಲ್ಲ ವೈರಸ್ ಬ್ಯಾಕ್ಟೀರಿಯಾ ಏನಿರುತ್ತೆ ಅದರಿಂದ ನಿಮ್ಮ ನಾಯಿ ಕಾಯಿಲೆ ಬರೋಂತ ಚಾನ್ಸಸ್ ಇರುತ್ತೆ. ಸೊ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಕೋರ್ಸ್ ಮುಗಿಯೋವರೆಗೂ ಮನೆ ಒಳಗಡೆ ಅಂದ್ರೆ ಗೇಟ್ ಹತ್ರನೋ ಇಲ್ಲ ಮನೆಯಿಂದ ಒಂದು ಚೂರು ಮುಂದೆನೋ ಮನೆ ಮುಂದೆ ಜಾಗ ಇರುತ್ತಲ್ಲ ಅಲ್ಲೋ ಇಲ್ಲಿ ಅಭ್ಯಾಸ ಮಾಡಿಸಿ. ಅಲ್ಲಿ ಮಾಡೇ ಮಾಡುತ್ತೆ, ಚಿಕ್ಕ ಮರಿಲಿ ಇದ್ದಾಗ ತುಂಬಾ ದೊಡ್ಡವಾಗ್ಬೇಕು ಅಂತ ಏನು ಕೇಳಲ್ಲ, ಅಲ್ಲೇ ಹಿಂಗ್ ಹೋಗುತ್ತೆ ಹಿಂಗ್ ಬಂದ್ಬಿಡುತ್ತೆ, ಈ ತರ ಇರುತ್ತೆ. ಬಟ್ ನೀವು ಆದಷ್ಟು ಚಿಕ್ಕ ಮರಿಲಿ ದೊಡ್ಡ ವಾಕ್ ಕರ್ಕೊಂಡು ಹೋಗೋದು, ಫೀಲ್ಡ್ಗೆಲ್ಲ ಕರ್ಕೊಂಡು ಹೋಗೋದು, ಬೇರೆ ನಾಯಿ ಓಡಾಡಿರೋ ಜಾಗ ಕರ್ಕೊಂಡು ಹೋಗೋದು ಇದನ್ನೆಲ್ಲ ಮಾಡಬೇಡಿ. ವ್ಯಾಕ್ಸಿನೇಷನ್ ಕೋರ್ಸ್ ಎಲ್ಲ ಮುಗೀತು, ಎಲ್ಲ ಆಯ್ತು, ಇವಾಗ ವಾಕಿಗೆ ಕರ್ಕೊಂಡು ಹೋಗ್ಬೋದು ಅಂತ ಅಂತ ಅನ್ಕೊಂಡಿರ್ತೀರ. ಬಟ್ ಅದೇನ್ ಮಾಡುತ್ತೆ, ನಿಧಾನ ನಿಧಾನ ಮರಿಲಿ ಇದ್ದಿದ್ದು ಮರ್ತೋಯ್ತು ಆ ತರ ಏನಾದ್ರೂ ಆಯ್ತು ಅಂತ ಅಂದ್ರೆ ಮನೆ ಒಳಗಡೆ ಮಾಡೋ ಚಾನ್ಸಸ್ ಇರುತ್ತಲ್ವಾ. ನೀವು ಒಂದ್ಸಲ ಆದ್ರೂ ನೋಡೇ ನೋಡ್ತೀರ ಮನೆ ಒಳಗಡೆ ಮಾಡ್ತಿರ್ಬೇಕಾದ್ರೆ, ಆ ಟೈಮಲ್ಲಿ ಏನ್ ಮಾಡ್ತೀರ, ಒಡೆಯೋದಕ್ಕೆ ಕೊಡ್ತೀರಾ, ಯಾಕೆ ಮಾಡ್ದೆ ಅಂತ ಬೈತೀರಾ, ಈ ತರ ಮಾಡೋದಕ್ಕೆ ಹೋಗ್ಲೇಬೇಡಿ. ನೀವು ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ದೂರದಿಂದನೇ ನೋ ಅಂತ, ನೀ ಇಲ್ಲಾಂದ್ರೆ ಅದಕ್ಕೆ ಅರ್ಥ ಆಗತ್ತರ ಬೇಡ ಅಂತ ಈ ತರ ಏನ್ ಅದನ್ನ ಅರ್ಥ ಮಾಡ್ಕೊಳತ್ತೆ, ನೀವು ಏನ್ ಹೇಳ್ಬೇಕು ಅನ್ಸುತ್ತೆ. ಬಟ್ ನೀವು ಒಂದು ರಫ್ ಆಗಿ ಸಿಗ್ನಲ್ ಕೊಡಿ, ಅಂದ್ರೆ ಓನರ್ ನಮ್ ನೇಮ್ಸ್ ಹಾಕಿದ್ದಾರೆ, ಆ ಓನರ್ ನಮ್ಮ ಓನರ್ ಏನೋ ಹೇಳ್ತಿದ್ದಾರೆ, ನಾನು ಕೆಲಸ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಅವರು ಗದ್ರಿಸ್ತಾ ಇದಾರೆ ಬೈತಾ ಇದಾರೆ ಅಂತ ಗೊತ್ತಾಗ್ಬೇಕು. ಆ ಕೆಲಸನ ಮಾಡೋದಕ್ಕೆ ಅದು ನಿಮ್ಮ ಮುಂದೆ ಹೆದರಬೇಕು, ಆ ರೇಂಜ್ ಮಾಡಕ್ ಹೋಗ್ಬೇಡಿ. ನೀವು ಮಾಡ್ತಿರೋ ವಿಷಯ ಏನ್ ಮಾಡ್ತಿದ್ಯಾ, ನೀನ್ ಏನ್ ಕೆಲಸ ಮಾಡ್ತಿದ್ಯಾ ಅದನ್ನ ತಪ್ಪು ಅಂತ ತಿಳಿಸ್ಕೊಡೋದಷ್ಟೇ ನಿಮ್ ಕೆಲಸ, ಅದ್ ಮುಂದೆ ಅದ್ ಕಲಿಯುತ್ತೆ. ನೀವು ಅದ್ ಬಿಟ್ಟು ನೀವು ಅದಕ್ಕೆ ಒಡೆಯೋದ್ ಮಾಡೋದೇನಾದ್ರು ಮಾಡ್ತು ಅಂತ ಅಂದ್ರೆ ಅದ್ ನೀವಿಲ್ದೆ ಇದ್ದಾಗ ಕೆಲಸ ಮಾಡುತ್ತೆ ಅಷ್ಟೇ. ನೀವು ನೋಡ್ತಿದ್ದೀರಾ ಈ ಟೈಮಲ್ಲಿ ಹೊಡೆದ್ರಿ ಸರಿ, ನೀವಿಲ್ದೆ ಇದ್ದಾಗ ಏನ್ ಮಾಡುತ್ತೆ, ನೀವಿಲ್ದೆ ಇದ್ದಾಗ ಅದೇ ಕೆಲಸನೇ ಮಾಡುತ್ತೆ ಅದು. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತ ಅಂದ್ರೆ ನೀವು ಜಸ್ಟ್ ಬೇಡ ಮಾಡ್ಬೇಡ ಅಂತ ಹೇಳಿ ಸಾಕು. ಅದಾದ್ಮೇಲೆ ಹಿಂಗೆ ಹೊರಗಡೆ ಹೋದಾಗ ಇವಾಗ ಏನ್ ಮಾಡ್ಬೇಡ ಅಂತ ಹೇಳಿರ್ತೀರ, ಅದು ಬೆದರಿಸಿರ್ತಾರ, ಅದು ಭಯ ಇರುತ್ತೆ, ಒಂದು ಏನೋ ಒಂದು ಇರುತ್ತೆ, ಮಾಡ್ದೆ ಈ ಕೆಲಸ ಮಾಡೋದಕ್ಕೆ ಹಿಂಗೆ ಬೆದರಿಸಿದ್ರು ಅಂತ. ಬಟ್ ಅದೇ ಕೆಲಸನ ಹೊರಗಡೆ ಮಾಡಿದಾಗ ನೀವು ತಲೆ ಸವರೋದು ಗುಡ್ ಬಾಯ್ ಅಂತ ಅನ್ನೋದು ಈ ತರ ಏನಾದ್ರು ಅಂದಾಗ ಅದು ಅದನ್ನ ನೆನಪಿಸ್ಕೊಳ್ಳುತ್ತೆ, ಇದೇ ಕೆಲಸನ ಅಲ್ಲಿ ಮಾಡಿದಾಗ ಗದರಿಸಿದ್ರು, ಇಲ್ಲಿ ಮಾಡಿದಾಗ ನೋಡಿದ್ರೆ ಗುಡ್ ಬಾಯ್ ಅಂತಿದ್ದಾರೆ, ತಲೆ ಸವರ್ತಿದ್ದಾರೆ, ಏನೋ ಒಂದು ನನ್ನ ಪವರ್ಫುಲ್ ಮಾಡಿಸಿದ್ದಾರೆ ಅಂತ ಗೊತ್ತಾದಾಗ ಆ ಕೆಲಸನ ಹೊರಗೆ ಮಾಡೋದಕ್ಕೆ ಇಷ್ಟಪಡುತ್ತೆ ಅದು. ಇಷ್ಟೇ ಇದೆ ಟೆಕ್ನಿಕ್, ಇನ್ನೇನು ಇಲ್ಲ. ಈ ಸೆಕೆಂಡ್ ಪಾಯಿಂಟ್ ಆಯ್ತು, ಈ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ನೆಕ್ಸ್ಟ್ ಪಾಯಿಂಟ್ ಹೇಳ್ಬೇಕು ಅಂತ ಅಂದ್ರೆ ನೀವು ಆಲ್ರೆಡಿ 5 ಟೈಮ್ಸ್ 3 ಟೈಮ್ಸ್ ಏನೋ ಅಭ್ಯಾಸ ಮಾಡ್ತಿರ್ತೀರ ಮರಿಗೆ, ಮರಿ ಒಂದ್ ಸ್ವಲ್ಪ ಬೆಳೆದು ದೊಡ್ಡದಾಗಿದೆ. ಏನ್ ಟೈಮಿಂಗ್ಸ್ ಗೆ ಅಭ್ಯಾಸ ಮಾಡ್ತಿದ್ರ ಅಂದ್ರೆ ಊಟ ಮಾಡಿದ ತಕ್ಷಣ, ತಿಂಡಿ ಮಾಡಿದ ತಕ್ಷಣ ಒಂದ್ 5 ನಿಮಿಷ ಬಿಟ್ಟು 8 ನಿಮಿಷ ಬಿಟ್ಟು ಈ ತರ, ಆ ಟೈಮ್ ನೀವು ಫಾಲೋ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡಿ. ಏನ್ ಮಾಡುತ್ತೆ ಅಂದ್ರೆ ಅದು ಊಟ ಮಾಡಿ ಇಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಅದ್ರ ಮೈಂಡ್ ಅಲ್ಲಿ ಇರುತ್ತೆ. ನೀವು ಎಷ್ಟೊತ್ತಾದ್ರೂ ಕರ್ಕೊಂಡು ಹೋಗಲ್ಲ, ಅದೇನ್ ಮಾಡುತ್ತೆ ಪಕ್ಕದಲ್ಲಿರೋ ಮ್ಯಾಟ್ ಮೇಲೋ ಅಲ್ಲೇ ಫ್ಲೋರ್ ಮೇಲೋ ಈ ತರನೇ ಅಭ್ಯಾಸ ಮಾಡ್ಕೊಂಡ್ಬಿಡುತ್ತೆ. ಒಂದ್ಸಲ ಅಭ್ಯಾಸ ಆಯ್ತು ಅಂತ ಅಂದ್ರೆ ಮತ್ತೆ ಬಿಡಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ನೀವೇನ್ ಟೈಮಿಂಗ್ಸ್ ಫಾಲೋ ಮಾಡಿರ್ತೀರ ಆ ಟೈಮಿಂಗ್ಸ್ ಗೆ ಆದಷ್ಟು ಒಂದು ಸ್ವಲ್ಪ ತಿಂಗಳ ಮಟ್ಟಿಗಾದ್ರೂ ನೀವು ಅದನ್ನ ಫಾಲೋ ಮಾಡ್ಲೇಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಹೇಳ್ಬೇಕು ಅಂತ ಅಂದ್ರೆ ಮರಿಲಿದ್ದಾಗ ಆದಷ್ಟು ಇವಾಗ ಏನಾದ್ರೂ ಕೆಲಸ ನಡೀತಿರುತ್ತೆ ಸುತ್ತಮುತ್ತ, ಇಲ್ಲ ಜನ ತುಂಬಾ ಸೇರಿರ್ತಾರೆ, ಇಲ್ಲ ಯಾರೋ ಒಬ್ರು ಇಲ್ಲಿ ನಾಯಿ ವಾಕ್ ಮಾಡ್ಸೋದಕ್ಕೆ ಯಾರು ಕರ್ಕೊಂಡು ಬಂದಿದ್ದೀರಾ ಅಂತ ಕೂಗಾಡ್ತಿರ್ತಾರೆ, ಆ ಜಾಗಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದ್ರೆ ಅವರು ಜನನೇ ಏನೋ ಗಾಬರಿ ಮಾಡಿಸ್ತಾರೆ, ಇದು ಗಾಬರಿ ಇರುತ್ತೆ, ನಾವು ಏನೋ ಮಾತಾಡ್ತಿರ್ತೀವಿ, ಈ ಟೈಮಲ್ಲಿ ಏನ್ ಮಾಡುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ, ಅದಕ್ಕೆ ಏನು ಬಂದಿದ್ದೀನಿ ಅನ್ನೋದು ಅದಕ್ಕೆ ಗೊತ್ತಾಗಲ್ಲ, ಈ ತರ ಎಲ್ಲ ಆಗೋಗ್ಬಿಡುತ್ತೆ. ಇದಿಷ್ಟು ಪಪ್ಪೀಸ್ಗಳನ್ನ ನೀವು ಸ್ಟಾರ್ಟಿಂಗ್ ಅಲ್ಲಿ ಟ್ರೈನ್ ಮಾಡೋದಕ್ಕೆ ಇದಿಷ್ಟು ಒಳ್ಳೆ ಇದಂತಾನೆ ಹೇಳ್ಬಹುದು, ಟಿಪ್ಸ್ ಅಂತಾನೆ ಹೇಳ್ಬಹುದು. ಇವಾಗ ಏನ್ ಹೇಳ್ತಾ ಹೋಗ್ತೀನಿ, ಅಡಲ್ಟ್ ಆಗಿ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಯಾರೋ ಕೊಟ್ರೆ ಅದನ್ನ ರಿಸೀವ್ ಮಾಡ್ತಾರೆ,
ಅಂದ್ರೆ ಯಾವ ತರ ಅಂತ ಅಂದ್ರೆ ಇವಾಗ ಸ್ವಲ್ಪ ಸ್ವಲ್ಪ ಜನ ಏನ್ ಮಾಡ್ತಾರೆ, ಸಾಕ್ಬೇಕು ಅಂತ ತಗೋ ಬರ್ತಾರೆ, ಬಟ್ ಸಾಕಲ್ಲ. ಮನೇಲಿ ಏನಾಯ್ತು ಇದೇ ತರ ಗಲೀಜು ಮಾಡ್ತಾ ಇರುತ್ತೆ ಅಂತಾರೆ, ಇಲ್ಲ ಅಮ್ಮ ಬೈಯೋ ಅಪ್ಪ ಬೈದ್ರು, ಇಲ್ಲ ಮನೆ ತುಂಬಾ ಕೂದ್ಲಾಗ್ತಾ ಇದೆ, ಇಲ್ಲ ನಾಯಿ ಕಾಯಿಲೆ ಇದೆ, ಈ ತರ ಏನಾದ್ರೂ ಮಾಡಿ ಗೀವ್ ಅಪ್ ಮಾಡ್ಬಿಟ್ಟು ಬೇರೆಯವ್ರಿಗೆ ಕೊಡ್ತಾರೆ. ಈ ಕೆಲಸಗಳನ್ನ ಮೊದಲನೇದಾಗಿ ಯಾರು ಮಾಡಕ್ ಹೋಗ್ಬಿಡಿ, ಸಾಕಕ್ಕಾಗಲ್ಲ ಅಂತ. ಮನೆಯವ್ರದ್ದೆಲ್ಲ ಪರ್ಮಿಷನ್ ಇದೆಯಾ, ಎಲ್ಲರೂ ಸಾಕೋದಕ್ಕೆ ಹೋಗ್ತಾರಾ, ಇವೆಲ್ಲ ಗೊತ್ತಾದ್ಮೇಲೆ ಮನೆಗೆ ನಾಯಿ ತನ್ನಿ, ಇಲ್ಲ ಈ ತರ ಕೆಲಸಗಳಾಗೋಗುತ್ತೆ. ಸೊ ಈ ತರ ಆದವ್ರದ್ದು ಏನ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ, ಅವ್ರ ಫ್ರೆಂಡ್ಸ್ಗೋ ಫ್ಯಾಮಿಲಿನ ಇನ್ನೊಬ್ರಿಗೋ ಈ ತರ. ಅವ್ರು ಏನ್ ಮಾಡಿರ್ತಾರೆ, ಮನೆ ಒಳಗಡೆನೆ ಅಭ್ಯಾಸ ಮಾಡಿಸ್ಬಿಟ್ಟಿರ್ತಾರೆ. ಈಗ ರಿಸೀವ್ ಮಾಡಿದವ್ರಿಗೆ ಇವಾಗ ಏನು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಆ ಡಾಗ್ನ, ಅವ್ರಿಗೂ ಈ ಟೈಮಲ್ಲಿ ಹಿಂಸೆ ಆಗೋದಕ್ಕೆ ಶುರು ಆಗುತ್ತೆ. ಆ ತರ ಏನಾದ್ರು ಇತ್ತು, ಇಲ್ಲಾಂದ್ರೆ ನಮ್ಮ ನಾಯಿ ದೊಡ್ಡದಾಗಿದೆ, ಈಗ ಮನೆ ಒಳಗೆ ಇರಿಸ್ಕೊಳಕ್ ಇಷ್ಟಪಡ್ತಿದೀವಿ, ಬಟ್ ಪಾಠ ನೋಡಿದ್ರೆ ಮನೆ ಒಳಗಡೆ ಮಾಡೋದಕ್ಕೆ ಶುರು ಮಾಡ್ತಿದೆ ಅಂತ ಅನ್ನೋರಿಗೆ ಇಲ್ಲಿಂದ ನೋಡ್ತಾ ಹೋಗಿ ಇದ್ದಿನ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ಹೇಳ್ಬೇಕು ಅಂತ ಅಂದ್ರೆ, ನೀವು ಗೀವ್ ಅಪ್ ಮಾಡಬಾರ್ದು, ನಿಮಗೆ ಟೈಮ್ ಇರಬೇಕು. ಏನಂತ ಅಂದ್ರೆ, ಟೈಮ್ ಇದ್ದಾಗ, ಇವಾಗ ದೊಡ್ಡ ನಾಯಿ ಇರುತ್ತೆ ಅದು, ಅಂದ್ರೆ 8 ತಿಂಗಳ ಮೇಲೆ ಆಯ್ತು ಅಂತಂದ್ರೆ ಅಡಲ್ಟ್ ಅಂತೀವಿ, ಬಟ್ ದೊಡ್ಡ ನಾಯಿ ಇರುತ್ತೆ ಅಂದ್ರೆ ಮನೆ ಒಳಗಡೆ ಅಭ್ಯಾಸ ಇರುತ್ತಲ್ವಾ. ಸೊ ಈ ಟೈಮಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ನೀವು 4-5 ಟೈಮ್ ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಅದ್ ಕಲಿಯೋವರೆಗೂ ಅಷ್ಟೇ, ಅದಾದ್ಮೇಲೆ ನೀವು ಡೈಲಿ 2 ಟೈಮ್ ಕರ್ಕೊಂಡೋದ್ರು ನಡೆಯುತ್ತೆ. ಕೆಪಾಸಿಟಿ ಅದಕ್ಕೆ ಹೋಲ್ಡ್ ಮಾಡೋಷ್ಟು ಜಾಸ್ತಿನೇ ಇರುತ್ತೆ. ನೀವು ಒಂದು 15 ದಿನ ಹಿಂಗೆ ಒಂದು 4 ಸಲ ಕರ್ಕೊಂಡು ಹೋಗಕ್ ಶುರು ಮಾಡಿ, ಆಮೇಲೆ ಬೇಕಾದ್ರೆ ನೀವು ಮಿನಿಮಮ್ ಅಂದ್ರೂ 15 ದಿನ, ಆಮೇಲೆ ಬೇಕಾದ್ರೆ ನೀವು ಡೈಲಿ 2 ಟೈಮ್ ಕರ್ಕೊಂಡೋದ್ರು ನಡೆಯುತ್ತೆ. ಇದೇನ್ ಮಾಡುತ್ತೆ ಅಂತ ಅಂದ್ರೆ, ಅದಕ್ಕೆ ಗೊತ್ತಿರಲ್ಲ ಅಲ್ವಾ ಇನ್ನು ಮನೆ ಒಳಗಡೆ ಮಾಡ್ಬೇಕು ಅಂತ ಅನ್ಕೊಂಡಿರುತ್ತೆ. ಸೊ ನೀವೇನ್ ಮಾಡ್ಬೇಕು, ತಿಂದ ತಕ್ಷಣ ಹಿಂದೆ ಮುಂದೆ ನೀವು ಫ್ರೀ ಇದ್ದಾಗ ಅದ ಅಭ್ಯಾಸ ಆಗೋವರೆಗೂ ಫೀಲ್ಡ್ ಕರ್ಕೊಂಡೋಗಿ ಅಭ್ಯಾಸ ಮಾಡಿಸ್ಬೇಕು, ಇಲ್ಲಿ ನೀನ್ ಮಾಡ್ಬೇಕು ಅಂತ ಅನ್ಬಿಟ್ಟು. ಆ ಟೈಮಲ್ಲಿ ಏನ್ ಮಾಡುತ್ತೆ, ಅದು ಒಂದು 2-3 ಸಲ ಯಾವಾಗ ಅಲ್ಲಿ ಹೊರಗಡೆ ಬಂದು ಇದು ಮಾಡೋದಕ್ಕೆ ಶುರು ಮಾಡುತ್ತೆ, ಪಾಠ ಮಾಡೋದಕ್ಕೆ ಶುರು ಮಾಡುತ್ತೆ, ಇನ್ನಿಂದ ಅದ್ ಮೈಂಡ್ ಅಲ್ಲಿ ಇಟ್ಕೊಳ್ಳುತ್ತೆ, ಓ ನಾನು ಇನ್ಮೇಲೆ ಇಲ್ಲೇ ಮಾಡ್ಬೇಕು, ಇಲ್ಲಿ ಕರ್ಕೊಂಡ್ ಬರ್ತಿದ್ದಾರೆ ನನ್ನ ಅಂತ ಅದಕ್ಕೆ ಗೊತ್ತಾಗುತ್ತೆ. ಬಟ್ ನೀವೇನ್ ಮಾಡ್ಬೇಕು ಮೈನ್ ಅಂತ ಅಂದ್ರೆ, ಅದಲ್ಲಿ ಮಾಡೋವರೆಗೂ ನೀವು ಒಳಗ್ ಕರ್ಕ ಬರಬಾರ್ದು. ಏನ್ ಮಾಡುತ್ತೆ ಅದು ಅಂತ ಅಂದ್ರೆ, ಸುತ್ತ ಓಡಾಡುತ್ತೆ, ಎಲ್ಲ ಕಡೆ ತಿರುಗಾಡುತ್ತೆ, ಏನು ಮಾಡಲ್ಲ, ಮನೆಗೆ ಬಂದು ಮಾಡುತ್ತೆ, ಅದೇ ಮ್ಯಾಟ್ ಮೇಲೆ, ಅದೇ ಫ್ಲೋರ್ ಮೇಲೆ. ಅದೇನ್ ಅನ್ಕೊಳುತ್ತೆ, ಬರೀ ವಾಕ್ ಸುಮ್ಮನೆ ಹಿಂಗೆ ನಂದೊಂದು ವಾಕಿಗೆ ಕರ್ಕೊಬರ್ತಿದ್ರೆ, ನಾನ್ ಪಾಠ ಮಾಡ್ಬೇಕಾಗಿರೋ ಜಾಗ ನಂದು ಏನಿದೆ ಡೈಲಿ ಗುರುತು ಏನ್ ಮಾಡ್ಕೊಂಡಿದೀನಿ ಅಲ್ಲೇ ಮಾಡ್ಬೇಕು ಅಂತ ಅದ್ ಅನ್ಕೊಂಡಿರುತ್ತೆ. ನೀವ್ ಅದನ್ನ ಸುಳ್ ಮಾಡಿಸ್ಬೇಕು ಅದಕ್ಕೆ, ಇಲ್ಲ ನಾನು ಇಲ್ಲಿ ಕರ್ಕೊಂಡ್ಬಂದ್ರೆ ನಿಮ್ ಪಾಠ ಮಾಡ್ಲಿ ಆಮೇಲೆ ನಾನು ಕರ್ಕೊಂಡು ಹೋಗೋದಕ್ಕೆ ಅಂತ. ಸೊ ನೀವ್ ಗೀವ್ ಅಪ್ ಮಾಡಿದ್ರೆ ನಿಮ್ ಟೈಮ್ನ ಕೊಟ್ಟು ಮಾಡೋವರೆಗೂ ಅಲ್ಲೇ ಕಾಯ್ದು ಬರ್ಬೇಕು. ಅಂದ್ರೆ ಮಾಡಿದ ತಕ್ಷಣ ಕರ್ಕೊಂಡು ಬಂದ್ಬಿಡ್ಬಾರ್ದು, ಮಾಡಿದ ತಕ್ಷಣ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಅದೇನ್ ಮಾಡುತ್ತೆ ಅಂದ್ರೆ, ಲೇಟಾಗಿ ಮಾಡುತ್ತೆ. ಓ ಎಲ್ಲ 1 ಗಂಟೆ ಆಗ್ಲಿ, ಲಾಸ್ಟ್ ಹೇಳ್ಬೇಕಾರೆ ಮಾಡೋದ, ಅವಾಗ ಮಾಡಿದ ತಕ್ಷಣ ರಂಗಿದ್ರು ಕರ್ಕೊಂಡು ಹೋಗ್ತಾರಲ್ಲ ಅಂತ ಅಂದ್ಬಿಟ್ಟು. ಸೊ ನೀವೇನ್ ಮಾಡ್ಬೇಕು, ಒಂದ್ ಸರ್ಕಲ್ ಮಾಡ್ಕೊಂಡಿರ್ಬೇಕು, ಹಿಂಗ್ ಹೋಗಿ ಹಿಂಗ್ ಒಂದು ವಾಕ್ ಅಂತ. ಇವಾಗ ಈ ರೋಡ್ ಅಲ್ಲಿ ಹಿಂಗ್ ಹೋಗಿ ಒಂದು ಸ್ಟ್ರೈಟ್ ರೋಡ್ ಇರುತ್ತೆ, ಡೆಡ್ ಎಂಡರ್ ಹೋಗಿ ಮತ್ತೆ ವಾಪಸ್ ಬರ್ಬೇಕು. ಅದೆಲ್ಲ ಮಾಡ್ಲಿ, ಸ್ಟಾರ್ಟಿಂಗ್ ಅಲ್ಲೇ ಮಾಡ್ಲಿ, ಇಲ್ಲ ಎಂಡ್ ಬರ್ತಾ ಮಾಡ್ಲಿ. ನೀವೇನ್ ಮಾಡ್ತಾರೆ, ನಿಮ್ ರೊಟೀನ್ ಏನಿರುತ್ತೆ ಡೆಡ್ ಎಂಡರ್ ಹೋಗಿ ಬರ್ಬೇಕು ಅನ್ನೋದನ್ನ ಅದನ್ನ ಕಂಪ್ಲೀಟ್ ಮಾಡಿ. ಅವಾಗ ಅದ್ರ ಮೈಂಡ್ ಅಲ್ಲಿ ಏನಿರುತ್ತೆ, ನಾನು ಇಲ್ಲಿ ಮಾಡಿದ್ರು ಅಷ್ಟೇ ಅಲ್ಲಿ ಮಾಡಿದ್ರು ಅಷ್ಟೇ, ನನ್ನ ಒಂದ್ ರೌಂಡ್ ಕರ್ಕೊಂಡು ಹೋಗಿ ಬರ್ತಾರೆ ಅನ್ನೋದು ಅದು ಗೊತ್ತಾಗುತ್ತೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಅದ್ ಮಾಡ್ತೀವಿ, ಮನೆ ಮುಂದೆ ಹಿಂಗ್ ಹೋದ ತಕ್ಷಣ ಮಾಡ್ಬಿಡ್ತು ಅಂತ ಹಂಗೆ ಕರ್ಕೊಂಡ್ ಬಂದ್ಬಿಡ್ತು ಅಂದ್ರೆ ಅದ್ ಮಾಡದನ್ನೇ ನಿಲ್ಸುತ್ತೆ, ಈಗ ಮಾಡಿದ ತಕ್ಷಣ ಕರ್ಕೊಂಡು ಹೋಗ್ಬಿಡ್ತಾನೆ ವಾಪಸ್ ಮನೆಗೆ ಅಂತ ಅನ್ಬಿಟ್ಟು. ಸೊ ನಿಮ್ದೇನ್ ಸರ್ಕಲ್ ಹಾಕೊಂಡಿರ್ತೀರ ಅದನ್ನ ನೀವು ಕಂಪ್ಲೀಟ್ ಮಾಡ್ಬಿಟ್ಟು ಆಮೇಲೆ ಮನೆಗೆ ಬನ್ನಿ. ಅದ್ ಮಧ್ಯದಲ್ಲಿ ಮಾಡ್ಸೋದು ತಿಳ್ಕೊಳ್ಳಿ, ಅಲ್ಲೇ ಒಂದ್ ಸ್ವಲ್ಪ ಆಟ ಆಡ್ಸೋದು ಅಂದ್ರೆ ಜಂಪ್ ಕಿಂಪ್ ಎಲ್ಲ ಮಾಡ್ಸೋದಲ್ಲ, ಹಾಗೆ ಊಟ ಮಾಡಿರುತ್ತೆ ಅದು, ಸುಮ್ನೆ ಹಿಂಗೆ ಶೇಕ್ ಏನ್ ಮಾಡತ್ತರ, ಐಫೈ ಮಾಡತ್ತರ, ಗುಡ್ ಅನ್ನೋ ತರ, ಈ ತರ ಎಲ್ಲ ಮಾಡಿ ಒಳಗ್ ಕರ್ಕೊ ಬರೋದ್ರಿಂದ ಅದಕ್ಕೂ ಹೊರಗಡೆ ವಾಕ್ ಮಾಡೋದಕ್ಕೆ ಪಾರ್ಟಿ ಮಾಡ್ಬಿಟ್ಟು ಮತ್ತೆ ವಾಪಸ್ ಬರ್ಬೇಕಾದ್ರೆ ಹಿಂಗೆಲ್ಲ ನನಗೆ ಆಟ ಆಡಿಸ್ತಾರೆ, ಮುದ್ದು ಮಾಡ್ತಾರೆ ಅನ್ನೋದು ಗೊತ್ತಾದಾಗ ಅದು ಸ್ವಲ್ಪ ಎನ್ಕರೇಜ್ ಮಾಡ್ದಂಗೆ, ಅದಕ್ಕೆ ಇದನ್ನೆಲ್ಲ ಮಾಡು, ಈಸಿ ಆಗುತ್ತೆ, ನಿಮಗೂ ಈಸಿ ಆಗುತ್ತೆ, ಅದಕ್ಕೂ ಈಸಿ ಆಗುತ್ತೆ. ಫೀಲ್ಡ್ ಎಲ್ಲ ತಿರುಗಾಡ್ಬಿಟ್ಟು ವಾಪಸ್ ಬಂದು ಪಾಠನ ಮನೆಯಲ್ಲೇ ಮಾಡುತ್ತೆ ಅಂತ ಅನ್ಬಿಟ್ಟು, ಅವಾಗ ಏನ್ ಮಾಡಿ ಅಂತ ಅಂದ್ರೆ, ನೀವೆಲ್ಲಿ ವಾಕ್ ಅಂತ ನಾನು ಹೇಳಿದ್ರೆ ಒಂದು ಬೌಂಡ್ರಿ ಹಾಕೊಂಡಿರಿ, ಇವಾಗ ಒಂದು ರೋಡ್ ಇತ್ತು ಅಂದ್ರೆ ರೋಡ್ ಡೆಡ್ ಎಂಡ್ ಹಂಗೆ ಹಂಗೆ ಅಂತ. ಆ ಪಾಠನ ಏನ್ ಮಾಡಿ ಅಂತ ಅಂದ್ರೆ, ಮನೇಲಿ ಮಾಡಿರುತ್ತಲ್ಲ ಅದನ್ನ ನೀವು ಯಾವ ರೋಡಲ್ಲಿ ವಾಕ್ ಮಾಡಿಸ್ಬೇಕು ಅನ್ಕೊಂಡಿದ್ರ, ಯಾವ ಫೀಲ್ಡ್ ಅಲ್ಲಿ ವಾಕ್ ಮಾಡಿಸ್ಕೊಂಡು ಯಾವ ಫೀಲ್ಡ್ ಅಲ್ಲಿ ವಾಕ್ ಮಾಡಿಸ್ಬೇಕು ಅನ್ಕೊಂಡಿದ್ರ, ಆ ಫೀಲ್ಡ್ ಗೆ ಎಸಿರಿ, ಅದೇ ಗಲೀಜಿನ ಒಂದು 2-3 ಸಲ ಈ ಕೆಲಸ ಮಾಡಿ. ಅದೇನ್ ಮಾಡುತ್ತೆ, ಆ ಸ್ಮೆಲ್ ನಾನು ಇಲ್ಲೇ ಲಾಸ್ಟ್ ಟೈಮ್ ಮಾಡಿದ್ದೆ ಅಂತ ಅದಕ್ಕೆ ಅನ್ಕೊಂಡು ಅಲ್ಲೇ ಅಭ್ಯಾಸ ಆಗಕ್ಕೆ ಶುರು ಆಗುತ್ತೆ. ಇನ್ನ ಮನೇಲಿ ಮಾಡಿತ್ತು ಅಂತಂದ್ರೆ, ಆ ಫ್ಲೋರಿಗೆ ಏನ್ ಮಾಡಿದೆ, ನೆಲ ಮ್ಯಾಟ್ ಏನಂತ, ಆ ಮ್ಯಾಟ್ ಅಥವಾ ಮ್ಯಾಟ್ ಅಲ್ಲಿ ಮಾಡಿತ್ತು ಅಂದ್ರೆ ಮ್ಯಾಟ್ ಅನ್ನು ಹೊರಗೆ ಹಾಕಿ, ಇಲ್ಲ ಅಂದ್ರೆ ಆ ಮ್ಯಾಟ್ನ ನೀಟಾಗಿ ತೊಳೆದ್ಬಿಟ್ಟು ಅದ್ರ ಕೈಗೆ ಸಿಗದೆ ಇರೋ ಜಾಗದಲ್ಲಿ ಯೂಸ್ ಮಾಡೋದನ್ನ ನೋಡಿ. ಫ್ಲೋರ್ ಅಲ್ಲಿ ಮಾಡಿತ್ತು ಅಂದ್ರೆ ಆ ಫ್ಲೋರ್ನ ನೀಟಾಗಿ ಡೈಲಿ ಒರೆಸಿ, ಅಂದ್ರೆ ಅದಕ್ಕೆ ಆ ಸ್ಮೆಲ್ ಸಿಗ್ಬಾರ್ದು. ಆ ಸ್ಮೆಲ್ ಸಿಗ್ತಾಗ ಒಂದ್ ಸ್ವಲ್ಪ ಸಿಕ್ತು ಅಂದ್ರೂ ಅದಕ್ಕೆ ನೆನಪಾಗುತ್ತೆ, ಇಲ್ಲಿ ಮಾಡಿದ್ದೆ, ಇದೇ ನನ್ನ ಜಾಗ ಅಂದ್ಬಿಟ್ಟು ಮತ್ತೆ ಅದೇ ಕೆಲಸ ನಾನು ಮಾಡಕ್ ಶುರು ಮಾಡುತ್ತೆ. ಒಂದ್ಸಲ ಮಾಡ್ತು ಅಂದ್ರೆ ಸಾಕು, ಆ ಸ್ಮೆಲ್ ಅಲ್ಲೇ ಇರುತ್ತೆ, ಆ ಸ್ಮೆಲ್ ಮತ್ತೆ ಅದೇ ಜಾಗದಲ್ಲೇ ಗಲೀಜು ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಆ ಫ್ಲೋರ್ನ ನೀಟಾಗಿ ಒರೆಸ್ಬೇಕು, ಒಂಚೂರು ಸ್ಮೆಲ್ ಸಿಗದೆ ಇರೋ ತರ.
ಈ ತರ ಮಾಡ್ತು ಅಂತಂದ್ರೆ ಮತ್ತ ಜಾಗಕ್ಕೆ ಗಲೀಜು ಮಾಡಕ್ ಶುರು ಮಾಡಲ್ಲ. ನೀವು ಯಾಕೆ ಕರ್ಕೊಂಡೋದ್ರೆ ನೀವು ಬಿಸಾಕಿರ್ತಿರಲ್ಲ, ಓ ನಾನು ಇಲ್ಲಿ ಮಾಡಿದ್ದೆ ಗಲೀಜು ಅಂತ ಅಂದ್ಬಿಟ್ಟು ಮತ್ತೆ ವಾಪಸ್ ಅಲ್ಲೇ ಅದು ಆ ಜಾಗನ ಯೂಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ನೀವಿಷ್ಟು ಕೆಲಸ ಮಾಡಿದ್ರೆ ಸಾಕು, ಆಲ್ಮೋಸ್ಟ್ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಬಟ್ ನೀವು ಒಂದು ವಾರ ಎರಡು ವಾರ ಮಾಡಿಬಿಟ್ಟು ಇದನ್ನು ಗಿವ್ ಅಪ್ ಮಾಡಬೇಡಿ. ಅದು ಒಂದು ವಾರದಲ್ಲಿ ನಿಜವಾಗ್ಲೂ ಟ್ರೈನ್ ಆಗಿರುತ್ತೆ, ಆಲ್ಮೋಸ್ಟ್ ನೀವು ಕಂಪ್ಲೀಟ್ ಮಾಡಿದ್ದೀರಾ, ಬಟ್ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ಬೇಗ ಬೇಗ ವಾಕ್ ಮಾಡಿಸೋದು, ಬೇಗ ಬೇಗ ಕರ್ಕೊಬರೋದು ಈ ಕೆಲಸ ಮಾಡಬೇಡಿ. ಒಂದು ತಿಂಗಳವರೆಗೂ ಸ್ವಲ್ಪ ರೊಟೀನ್ನ ನೀಟಾಗಿ ಫಾಲೋ ಮಾಡಿ, ಆಮೇಲೆ ನೀವು ಏನು ಬೇಕಾದರೂ ಚೇಂಜ್ ಮಾಡ್ಕೊಳ್ಳಿ, ಅದೇ ಅಡ್ಜಸ್ಟ್ ಆಗೋಗಿರುತ್ತೆ. ನೀವೇ ಬೇಡ ಅಂದ್ರೂ ಅದೇ ಸಿಗ್ನಲ್ ಮಾಡುತ್ತೆ, ಡೋರ್ ಹತ್ರ ಎಲ್ಲ ಬಾರ್ಕ್ ಮಾಡೋದು ಬುಗಳತ್ ಥರ, ಈ ಥರ ಎಲ್ಲಾನು ಸಿಗ್ನಲ್ ಕೊಟ್ಟುಬಿಟ್ಟು ನಿಮ್ಮನ್ನ ಕರೆಯುತ್ತೆ, ಅದೇ ವಾಕ್ ಮಾಡಬೇಕು ಟೈಮ್ ಆಗಿದೆ ಬಿಡಿ ಅಂತ ಅಂದ್ಬಿಟ್ಟು. ಸೊ ನೀವು ಎರಡು ಸಲ ಪಾರ್ಟಿ ಕರ್ಕೊಂಡು ಹೋಗ್ಬೇಕಾಗುತ್ತೆ, ಒಂದು ಎರಡು ಸಲ ಯೂರಿನ್, ಆ ಯೂರಿನ್ ಕರ್ಕೊಂಡು ಹೋದಾಗ ನೀವು ಏನು ತಲೆ ಕೆಡಿಸ್ಕೋಬೇಡಿ, ಒಂದ್ ನಿಮಿಷಕ್ಕೆ ಹಿಂಗ್ ಹೋಗಿ ಎಲ್ ಮಾಡುತ್ತೆ ಏನು ಬಂದ್ಬಿಡಿ, ಅದನ್ನ ಅದು ನೀಟಾಗಿ ಕ್ಲಿಯರ್ ಮಾಡ್ಕೋಬಿಡುತ್ತೆ. ಬಟ್ ನೀವು ಪಾರ್ಟಿ ಟ್ರೈನಿಂಗ್ ಹೋದಾಗ ಕಂಪ್ಲೀಟ್ ವಾಕ್ ಮಾಡಿಸಿ, ಅದ್ರ ಡಯಟಿಗೆ ಕೂಡ ಅದು ಒಳ್ಳೇದಿರುತ್ತೆ. ತಿಂದು ಸುಮ್ಮನೆ ಒಂದು ಚಿಕ್ಕ ವಾಕ್ ಹೋಗ್ಬಿಟ್ಟು ಬಂದು ಮತ್ತೆ ಮಲ್ಕೊಳ್ಳೋದು, ಇದೆಲ್ಲ ನಿಮಗೆ ಲಿವರ್ ಪ್ರಾಬ್ಲಮ್ಮು ಮತ್ತು ಸ್ಟಮಕ್ ಪ್ರಾಬ್ಲಮ್ಮು ಹಾರ್ಟ್ ಪ್ರಾಬ್ಲಮ್ ಇದೆಲ್ಲ ಜಾಸ್ತಿ ಮಾಡುತ್ತೆ ನಾಯಿಗೆ. ಸೊ ಪ್ರಾಪರ್ ವಾಕ್ ಇರಲಿ, ಅದು ನಿಮಗೂ ಒಳ್ಳೇದಾಗುತ್ತೆ, ನಾಯಿಗೂ ಒಳ್ಳೇದಾಗುತ್ತೆ. ಅದಾದ್ಮೇಲೆ ಹೇಳಿದ್ಮೇಲೆ ಒಡೆಯೋ ಕೆಲಸ ಅಂತೂ ಯಾವತ್ತೂ ಮಾಡಬೇಡಿ. ನೀವು ಒಡೀತಿದ್ದೀರಾ ಅಂತಂದ್ರೆ ಅದು ನಿಮ್ಮ ಮುಂದೆ ಮಾಡೋದನ್ನ ಬಿಟ್ಬಿಡ್ತೀನಿ, ಹೊರಗಡೆ ಕರ್ಕೊಂಡು ಹೋಗ್ತೀರಾ ನೋಡಿ. ಅವಾಗ ನೀವು ಇಲ್ಲಿ ಮಾಡಿದ್ರು ನಾನು ಮಾಡ್ಬೇಕಾದ್ರೆ ನನ್ನ ಪಾಠ ಮಾಡ್ಬೇಕಾರೆಲ್ಲ ನೋಡ್ತಾನೆ ಒಡಿತಾನೆ. ಸೊ ನಾನು ಏನ್ ಮಾಡ್ತೀನಿ, ಹೊರಗಡೆನೆ ಮಾಡಲ್ಲ, ಇಲ್ಲಿ ಮಾಡೋದ್ ನೋಡ್ಬಿಟ್ರೆ ಇಲ್ಲಿ ಹೊಡೆದು ಬಿಡ್ತೇನೆ, ನನಗೆ ಏನೋ ಕಾನ್ಸೆಪ್ಟ್ ಅದು ಮೈಂಡ್ ಅಲ್ಲಿ ಇಟ್ಕೊಂಡಿರುತ್ತೆ. ಸೊ ಒಡೆಯೋ ಕೆಲಸ ಯಾರೂ ಮಾಡಬೇಡಿ. ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಈ ತರ ಮಾಡ್ತಿದ್ದಾರೆ ಅಂತಂದ್ರೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಇನ್ನ ಇಷ್ಟೆಲ್ಲ ಆದ್ರೂ ಕೆಲವೊಂದು ನಾಯಿಗಳು ಮನೆಯೊಳಗಡೆ ಗಲೀಜು ಮಾಡುತ್ತೆ, ಏನಕ್ಕೆ ಅಂತ ಅಂದ್ರೆ ಇಷ್ಟೆಲ್ಲ ಟ್ರೈನಿಂಗ್ ಕೊಟ್ಟಾದ್ಮೇಲೆ ನಾನು ಮಾಡ್ತಿದ್ದೆ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಅದಕ್ಕೆ ಜ್ವರ ಇರುತ್ತೆ, ಇಲ್ಲ ಏನೋ ಹೆಲ್ತ್ ಅಪ್ಸೈಟ್ ಇರುತ್ತೆ, ಈ ತರ ಇರುತ್ತೆ. ಇಲ್ಲ ಅಂದ್ರೆ ಪೂರ್ತಿ ಏಜ್ ಆಗಿರೋ ನಾಯಿಗಳು ಅದಕ್ಕೆ ತಡ್ಕೊಳ್ಳೋ ಶಕ್ತಿ ಇರಲ್ಲ, ಅದಕ್ಕೆ ಏನ್ ಮಾಡ್ತಿದ್ದೀನಿ ಅಂತ ಗೊತ್ತಿರಲ್ಲ, ಕೆಪಾಸಿಟಿಗಳೆಲ್ಲ ತುಂಬಾ ಡಲ್ ಆಗೋಗಿರುತ್ತೆ. ಸೊ ಈ ಟೈಮ್ ಅಲ್ಲಿ ಏನ್ ಮಾಡುತ್ತೆ ಅಂತ ಅಂದ್ರೆ ಅದಕ್ಕೆ ಏನ್ ಮಾಡ್ತಿದ್ದೀನಿ ಅಂತಾನೆ ಗೊತ್ತಾಗಲ್ವಲ್ಲ, ಮನೆಯಲ್ಲೇ ಮಾಡೋದನ್ನ ಶುರು ಮಾಡ್ಬಿಡುತ್ತೆ. ಆ ಟೈಮಲ್ಲಿ ಏನು ಸೊಲ್ಯೂಷನ್ ಇರಲ್ಲ ಅದಕ್ಕೆ. ಇನ್ನ ಅಡಲ್ಟ್ಸ್ ಪಪ್ಪಿಸಿಂದು ಏನಿಲ್ಲದೆ ಈ ಕಂಪ್ಲೀಟ್ ಆಗಿ ಅದನ್ನೆಲ್ಲ ನೀವು ರೂಲ್ಸ್ನ ರೊಟೀನ್ನ ಫಾಲೋ ಮಾಡ್ತು ಅಂದ್ರೆ ನಿಮ್ಗೆ 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನೀವು ಒಂದು ವಾರ ಟ್ರೈ ಮಾಡಿ, ಒಂದು ವಾರ ಟ್ರೈ ಮಾಡಾದ್ಮೇಲೆ ಬಂದ್ಬಿಡ್ಬೇಕಾದ್ರೆ ಕಮೆಂಟ್ ಹಾಕಿ, ಏನು ಬೇಜಾರಿಲ್ಲ, ನೀವೇ ನೋಡಿ 100% ವರ್ಕ್ ಆಗೇ ಆಗುತ್ತೆ. ಈ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ಕಲ್ತಿದ್ದೀನಿ ಅಂತ ಅನ್ಸಿದ್ರೆ ಮಾತ್ರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನೇಲಿ ನಾಯಿ ಇತ್ತು ಅಂತ ಅಂದ್ರೆ ಈ ಚಾನಲ್ ನಿಮಗೆ ಹೆಲ್ಪ್ ಆಗುತ್ತೆ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.